क्षित्यात्यल्पवृत्तेष्वपि कुजरकृतौ धत्यपूत्याजकाय कर्त्रे धर्त्रे अतहर्त्रे हयमुखहरये अमुत्र पात्रे नमस्ते तस्मै कस्मै च तस्मिन्मनसि कृतकथा विस्मृतौ स्मारकाय। श्रीवादिराजरो युक्तिमल्लिक ಈಗ ಗ್ರಂಥವನ್ನು ಪ್ರಾರಂಭ ಮಾಡುವಾಗ ಹಯಗ್ರೀವ ದೇವರನ್ನು ಈ ಶ್ಲೋಕದಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇದರಲ್ಲಿ ಭಗವಂತನ ಮೂರು ಗುಣಗಳನ್ನು ಉಲ್ಲೇಖ ಮಾಡಿ ಸ್ತೋತ್ರ ಮಾಡಿದ್ದಾರೆ. ಕರ್ತ್ರೇ ಧರ್ತ್ರೇ ಅತಹರ್ತ್ರೇ ಎಂಬುದಾಗಿ ಭಗವಂತನ ಮೂರು ಗುಣಗಳು ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಸಂಹಾರ. ಈ ಮೂರು ಗುಣಗಳ ಉಲ್ಲೇಖವನ್ನು ಮಾಡುವ ಮೂಲಕ ಅವರು ಎಲ್ಲ ಕಡೆಯಲ್ಲಿಯೂ ಕೂಡ ನಾರಾಯಣನ ಸ್ತೋತ್ರವನ್ನು ಮಾಡುವಾಗ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃತ್ವ ಏನೇನು ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ ಹಾಗಾಗಿದೆ. ಆದ್ದರಿಂದ ಮೂರು ಅಂತೇಳಿ ಹೇಳಿದರೆ ಅದು ಪ್ರಧಾನವಾದದ್ದು. ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ ಎಂಬುದು ಪ್ರಧಾನವಾದದ್ದು. ಇನ್ನು ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇತ್ಯಾದಿಗಳು ಕೂಡ ಅಷ್ಟಕರ್ತೃತ್ವ ಅಂತೇಳಿ ಹೇಳ್ತಾರೆ. ಅದನ್ನು ಕೂಡ ಇದರಲ್ಲಿ ಇಟ್ಕೊಳ್ಬೇಕು. ಭಗವಂತ ಸರ್ವಕರ್ತೃ ಸರ್ವಕರ್ತೃ ಆದರೂ ಕೂಡ ಪ್ರಧಾನವಾಗಿ ಈ ಮೂರು ಸೃಷ್ಟಿ ಸ್ಥಿತಿ ಲಯ ಎಂಬುದೇನಿದೆ ಇದು ಮೂರಾದ್ದರಿಂದ ಪ್ರಧಾನವಾದದ್ದರಿಂದ ಅದನ್ನು ಉಲ್ಲೇಖ ಮಾಡಿ ಅಂತಹ ಸೃಷ್ಟಿ ಸ್ಥಿತಿ ಪ್ರಳಯ ಕರ್ತೃಗಳಾದಂತಹ ಹಯಗ್ರೀವರಿಗೆ ನಮಸ್ಕಾರ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಿನ್ನೆ ದಿವಸ ಭಗವಂತನ ಒಂದು ಅಸ್ತಿತ್ವಕ್ಕೆ ಸೂಚಕವಾದಂತಹ ಯುಕ್ತಿಯನ್ನು ಸೂಚನೆ ಮಾಡುವ ಮೂಲಕನೇ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಗ್ರಂಥದಲ್ಲಿ ಏನನ್ನು ಪ್ರತಿಪಾದನೆ ಮಾಡ್ತಾರೆ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಅದನ್ನು ಮಂಗಳಾಚರಣೆಯಲ್ಲೇ ಸೂಚನೆ ಮಾಡೋದು ಸಾಮಾನ್ಯವಾಗಿ ಎಲ್ಲರ ಒಂದು ಪ್ರವೃತ್ತಿ. ಹಾಗೆ ಯುಕ್ತಿ ಮಲ್ಲಿಕ ಎಂಬಂತಹ ಗ್ರಂಥವನ್ನು ಆ ಮಂಗಳಾಚರಣೆಯಲ್ಲಿ ಯುಕ್ತಿ ಸೂಚನೆ ಮೂಲಕ ಅವರು ಆ ಒಂದು ವಿಶೇಷಣವನ್ನು ನೀಡಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಭಗವಂತ ಅವನ ಮನಸ್ಸಿಗೆ ಪ್ರೇರಕ ಧಿಯೋ ಯೋನ ಪ್ರಚೋದಯಾತ್ ಎಂಬಂತಹ ಈ ಒಂದು ಯುಕ್ತಿ ಏನಿದೆ ಮನಸ್ಸಿಗೆ ಪ್ರೇರಣೆ ಬರತಕ್ಕಂತಹ ಒಂದು ಯುಕ್ತಿ ಏನಿದೆ ಇದು ಭಗವಂತನ ಅಸ್ತಿತ್ವಕ್ಕೆ ಅದು ಜ್ಞಾಪಕ ಎಂಬಂತಹ ಒಂದು ಸೂಚನೆಯನ್ನು ನೀಡುವ ಮೂಲಕ ಯುಕ್ತಿ ಮಲ್ಲಿಕ ಗ್ರಂಥವನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಯುಕ್ತಿ ಶಬ್ದದ ಅರ್ಥ ಏನು ಹೇಳಿದರೆ ಯುಕ್ತಿ ಅಂದರೆ ಯೋಗ, ಯೋಗ ಅಂದರೆ ಸಂಬಂಧ ಅಂದರೆ ಸಮನ್ವಯ ಅಂತೇಳಿ ಅರ್ಥ. ಆದ್ದರಿಂದ ಯುಕ್ತಿ ಬೇರೆ ಪ್ರಮಾಣಗಳಿಂದ ಏನು ಒಂದು ಪ್ರಮೇಯ ಸಿದ್ಧವಾಗಿರ್ತದೆ ಆ ಸಿದ್ಧವಾದಂತಹ ಪ್ರಮೇಯಕ್ಕೆ ಯುಕ್ತಿಯ ಸಂಯೋಜನೆಯನ್ನು ಮಾಡಿದಾಗ ಆವಾಗ ಅದು ಮನಸ್ಸಿಗೆ ಹಿಡಿಸ್ತದೆ. ಯಾವುದೇ ಒಂದು ವಿಚಾರವನ್ನು ತತ್ವವನ್ನು ನಾವು ಬೇರೆ ಪ್ರಮಾಣದಿಂದ ಪ್ರತ್ಯಕ್ಷ ಅಥವಾ ಅಗಮಾರಿ ಪ್ರಮಾಣದಿಂದ ನಾವು ಅದನ್ನು ಒಪ್ಪಿದ ಮೇಲೆ ಅದಕ್ಕೆ ಸರಿಯಾದ ಯುಕ್ತಿಯೂ ಕೂಡ ನಮಗೆ ಅದಕ್ಕೆ ದೊರಕಿತು ಅಂತ ಹೇಳಿದರೆ ಆವಾಗ ಆ ಯುಕ್ತಿಯಿಂದ ಮನಸ್ಸಿಗೆ ಅದು ಮನದಟ್ಟಾಗ್ತದೆ. ಹೇಗೆ ವಿಷ್ಣು ಸರ್ವೋತ್ತಮತ್ವವನ್ನು ವೇದಗಳಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅದಕ್ಕೆ ಯುಕ್ತಿಯನ್ನು ಕೂಡ ನಾವು ಸೇರಿಸಿದಾಗ ಆ ವಿಷ್ಣು ಸರ್ವೋತ್ತಮತ್ವ ಎಂಬಂತಹ ಈ ಒಂದು ಪ್ರಮೇಯ ಅದು ಸುದೃಢವಾಗಿ ನಮ್ಮಲ್ಲಿ ಕೂರುತ್ತದೆ. ಆದ್ದರಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪ್ರಸಿದ್ಧರು. ಒಬ್ಬ ಸೃಷ್ಟಿಕರ್ತ ಮತ್ತೊಬ್ಬ ಸ್ಥಿತಿಕರ್ತ ಮತ್ತೊಬ್ಬ ಲಯಕರ್ತ ಅಂತೇಳಿ. ಅದರಲ್ಲಿ ಯುಕ್ತಿ ಏನು ಅಂತ ಹೇಳಿದರೆ ಯಾರು ಸೃಷ್ಟಿಕರ್ತರೋ ಯಾರು ಲಯಕರ್ತರೋ ಅವರಿಗೆ ಸ್ಥಿತಿ ಎಂಬುದು ಬೇಕೇ ಬೇಕು. ಆದ್ದರಿಂದ ಸ್ಥಿತಿಕರ್ತ ಯಾರು ಇರ್ತಾನೆ ಅವನು ಶ್ರೇಷ್ಠ. ಯಾವಾಗಲೂ ಕೂಡ ಸೃಷ್ಟಿ ಮಾಡುವುದಕ್ಕಿಂತಲೂ ಸಂಹಾರ ಮಾಡುವುದಕ್ಕಿಂತಲೂ ಕೂಡ ಮೈಂಟೈನ್ ಮಾಡುವವರು ಬಹಳ ಮುಖ್ಯ. ಸೃಷ್ಟಿ ಮಾಡುವುದು ಬಹಳ ಸುಲಭ ಅಥವಾ ಸಂಹಾರ ಮಾಡುವುದು ಕೂಡ ಸುಲಭವೇ. ನಾಶ ಮಾಡಲಿಕ್ಕೆ ಏನು ವಿಶೇಷವಾದಂತಹ ಶಕ್ತಿ ಬೇಕಾಗಿಲ್ಲ. ಆದರೆ ಅದನ್ನು ಮೈಂಟೈನ್ ಮಾಡೋದು ಏನುಂಟು ಅದು ಬಹಳ ಕಷ್ಟವಾದದ್ದು. ಆದ್ದರಿಂದ ಸ್ಥಿತಿಕರ್ತ ಆದ್ದರಿಂದ ಮಹಾವಿಷ್ಣು ಅವನು ಸರ್ವೋತ್ತಮ ಎಂಬಂತಹ ಈ ರೀತಿ ಯುಕ್ತಿಗಳನ್ನು ನಾವು ಅದಕ್ಕೆ ಅಪ್ಲೈ ಮಾಡಿದರೆ ಅದಕ್ಕೆ ನಾವು ಅನ್ವಯ ಮಾಡಿದರೆ ಆವಾಗ ವಿಷ್ಣು ಸರ್ವೋತ್ತಮತ್ವ ಎಂಬುದು ಏನು ವೇದಾದಿಗಳಲ್ಲಿ ಪ್ರತಿಪಾದಿತವಾಗಿದೆ ಅದು ನಮ್ಮ ಮನಸ್ಸಿಗೆ ಹಿಡಿಸ್ತದೆ. ಆದ್ದರಿಂದ ಸ್ಥಿತಿ ಇಲ್ಲದೆ ಸೃಷ್ಟಿ ಮಾಡುವವನಿಗೂ ಕೂಡ ಸ್ಥಿತಿ ಬೇಕೇ ಬೇಕು. ಅವನು ಸ್ಥಿತಿ ಅವನ ಸ್ಥಿತಿಯೇ ಇಲ್ಲ ಅಂತೇಳಿ ಹೇಳಿದರೆ ಅವನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಹಾರ ಮಾಡುವವನಿಗೂ ಕೂಡ
ಅವನಿಗೆ ತನ್ನ ಸ್ಥಿತಿ ಬೇಕೇ ಬೇಕು. ಅವನ ಸ್ಥಿತಿ ಇಲ್ಲ ಅಂತ ಹೇಳಿದರೆ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಥಿತಿ ಇದ್ದವನು ಸ್ಥಿತಿ ಉಂಟೇ ಉಂಟು, ಆದ್ದರಿಂದ ಅವನು ಸೃಷ್ಟಿಯಾಗಬೇಕಾಗಿಲ್ಲ, ಅನಾದಿಯಾಗಿರಬಹುದು, ಅವನು ಅನಂತನಾಗಿರಬಹುದು. ಆದ್ದರಿಂದ ಸ್ಥಿತಿಕರ್ತ ಯಾರಿರ್ತಾನೆ ಅವನಿಗೆ ಇನ್ನೊಬ್ಬರ ಅವಲಂಬನೆ ಇರುವುದಿಲ್ಲ, ಆದರೆ ಉಳಿದವರಿಗೆ ಇನ್ನೊಬ್ಬರ ಅವಲಂಬನೆ ಇದ್ದೇ ಇರುತ್ತದೆ. ಆದ್ದರಿಂದ ಸ್ಥಿತಿಕರ್ತನೇ ಶ್ರೇಷ್ಠ ಎಂಬುದಾಗಿ ಅದಕ್ಕೆ ಸರಿಯಾದಂಥ ಯುಕ್ತಿಯನ್ನು ಸಂಯೋಜನೆ ಮಾಡಿದಾಗ ವಿಷ್ಣು ಸರ್ವೋತ್ತಮತ್ವ ಎಂಬುದು ಮನಸ್ಸಿಗೆ ಅದು ಮನದಟ್ಟಾಗುತ್ತದೆ. ಈ ರೀತಿ ಯುಕ್ತಿಯ ಮುಖಾಂತರ ಮೊದಲು ಸಿದ್ಧವಾದಂತಹ ಪ್ರಮೇಯವನ್ನು ಮನಸ್ಸಿನಲ್ಲಿ ಯೋಜನೆ ಮಾಡುದು. ಯುಕ್ತಿ ಅಂದರೆ ಯಜುರು ಯೋಗಿ ಅಂತ ಹೇಳಿದಾತು, ಅದರಿಂದ ಸಂಬಂಧ ಅಂತ ಅರ್ಥ ಅಥವಾ ಅನ್ವಯ ಅಂತ ಹೇಳ್ತಾ. ಯೋಗ ಅಂದರೂ ಯುಕ್ತಿ ಅಂದರೂ ಒಂದೇ ಅರ್ಥ, ಯೋಗ ಶಬ್ದಕ್ಕೂ ಸಂಬಂಧ ಅಂತೇಳಿ ಅರ್ಥ. ಆದ್ದರಿಂದ ಸಂಬಂಧವನ್ನು ಯಾವುದು ಕಲ್ಪಿಸಿಕೊಡ್ತದೆ ಅದು ಯೋಗ. ಅಂದರೆ ಆತ್ಮ ಮನಸ್ಸುಗಳಿಗೆ ಸಂಬಂಧ, ಆತ್ಮ ಪರಮಾತ್ಮನಿಗೆ ಸಂಬಂಧ, ಈ ರೀತಿಯಾಗಿ ದೇಹ ಮತ್ತು ಮನಸ್ಸಿಗೆ ಸಂಬಂಧ, ಈ ಸಂಬಂಧವನ್ನು ಯಾವುದು ದೃಢಗೊಳಿಸ್ತದೆ ಅದಕ್ಕೆ ಯೋಗ ಅಂತ ಹೇಳಿ. ಅದೇ ಧಾತುವಿನಿಂದ ಬಂದದ್ದು ಯುಕ್ತಿ ಅಂತ ಹೇಳಿ. ಆದ್ದರಿಂದ ಯುಕ್ತಿ ಅಂತ ಹೇಳಿದರೆ ಎರಡನ್ನು ಕೂಡ ಸಂಬಂಧ ಏರ್ಪಡಿಸಿಕೊಡ್ತಕ್ಕಂಥ, ಆ ಪ್ರಮೇಯಕ್ಕೂ ಮತ್ತು ಪ್ರಮಾಣಕ್ಕೂ ಕೂಡ ಸಂಬಂಧವನ್ನು ಏರ್ಪಡಿಸಿಕೊಡ್ತಕ್ಕಂತಹ ಒಂದು ಇದಕ್ಕೆ ಯುಕ್ತಿ ಅಂತ ಹೇಳಿ. ಈ ಯುಕ್ತಿಗೆ ಮಲ್ಲಿಕ, ಅದು ಮಲ್ಲಿಗೆ ಹಾಗೆ ಅಂತ ಹೇಳಿ, ಯುಕ್ತಿಗಳ ಮಾಲೆ ಅಂತ ಹೇಳಿ ಅರ್ಥ. ಯುಕ್ತಿಗಳ ಮಾಲೆಯನ್ನು ಪ್ರಮಾಣಕ್ಕೆ ಎತ್ತಿರ್ತೇವೆ. ಹೇಗೆ ಮಾಲೆಯನ್ನು ಯಾವಾಗಲೂ ಯಾವಾಗ ಹೇಗೆ ಹಾಕ್ತಾರೆ ಅಂದರೆ ಅದನ್ನು ಬೈಫರ್ಕೇಟ್ ಮಾಡಲಿಕ್ಕೆ. ಮಾಲೆ ಹಾಕುವ ಉದ್ದೇಶ ಏನು, ರಾಮದೇವರು ವಾಲಿ ಮತ್ತು ಸುಗ್ರೀವರು ಯುದ್ಧ ಮಾಡುವಾಗ ಬಾಣ ಬಿಡಲೇ ಇಲ್ಲ. ಸುಗ್ರೀವ ಹೇಳ್ತಾನೆ ಬಾಣ ಬಿಡ್ತೇನೆ ಅಂತೇಳಿ ಹೇಳಿ ಮತ್ತೆ ಬಾಣನೇ ಬಿಡಲಿಲ್ಲ, ನಾನು ಬರೀ ಪೆಟ್ಟು ತಿಂದು ಬಂದೆ. ಅದಕ್ಕೆ ಹೇಳ್ತಾರೆ ನಿಂದು ಪ್ರತ್ಯೇಕ ಗೊತ್ತಾಗಲಿಲ್ಲ, ನೀನು ಯಾರು ಮತ್ತು ವಾಲಿ ಯಾರು ಅಂತೇಳಿ ಗೊತ್ತಾಗಲಿಲ್ಲ. ಆದ್ದರಿಂದ ನಾನು ನಿನಗೆ ಇದು ವಾಲಿಗೆ ಬಾಣ ಬಿಡೋದಕ್ಕೆ ಹೋಗಿ ನಿನಗೆ ಬಾಣ ಬಿಟ್ಟುಬಿಟ್ರೆ ಆವಾಗ ತೊಂದರೆ ಆಗ್ತದೆ. ಆವಾಗ ವಾಯುದೇವರು ಹನುಮಂತೇವರು ಮಾಲೆಯನ್ನು ಹಾಕಿದರು. ಆ ಮಾಲೆಯನ್ನು ಹಾಕಿದ ಮೇಲೆ ಆಮೇಲೆ ಗೊತ್ತಾಯಿತು ಯಾರು ಮಾಲೆ ಹಾಕಿದವನು ಮಾಲೆ ಹಾಕದೇ ಇದ್ದವನು ಅಂತೇಳಿ. ಹಾಗೆಯೇ ಯುಕ್ತಿಯ ಮಾಲೆಯನ್ನು ಹಾಕಿದಾಗ ನಾವು ಪ್ರತ್ಯೇಕವಾಗಿ ಎರಡು ವಸ್ತುಗಳನ್ನು ಗುರುತಿಸಬಹುದು. ಆದ್ದರಿಂದ ಯುಕ್ತಿ ಮಲ್ಲಿಕ ಉದ್ದೇಶ ಏನು ಹೇಳಿದರೆ ಈ ಮಾಲೆಯನ್ನು ಯಾರು ಹಾಕಿಕೊಡ್ತಾರೆ ಅವರು ಪ್ರತ್ಯೇಕವಾಗಿ ಗುರುತಿಸಲ್ಪಡ್ತಾರೆ. ಆದ್ದರಿಂದ ಮಲ್ಲಿಗೆಯ ಮಾಲೆ ಭಗವಂತನಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಭಗವಂತನ ಒಂದು ಅಸಾಧಾರಣವಾದಂಥ ಗುಣವನ್ನು ಎತ್ತಿ ತೋರಿಸ್ತಕ್ಕಂತಹ ಗ್ರಂಥ ಇದು ಎಂಬ ಈ ಉದ್ದೇಶದಲ್ಲಿ ಯುಕ್ತಿ ಮಲ್ಲಿಕ ಎಂಬಂತಹ ಹೆಸರನ್ನು ಇಟ್ಟಿದ್ದಾರೆ. ಆದ್ದರಿಂದ ಲೌಕಿಕ ಯುಕ್ತಿಗಳಿಂದಲೂ ಶಾಸ್ತ್ರೀಯ ಯುಕ್ತಿಗಳಿಂದಲೂ ಕೂಡ ನಾವು ಆ ಪೂರ್ವ ಸಿದ್ಧವಾದಂತಹ ಪ್ರಮೇಯವನ್ನು ಸಮರ್ಥನೆ ಮಾಡಿದರೆ ಆವಾಗ ಅದು ಸುದೃಢವಾಗ್ತದೆ. ಆ ದೃಷ್ಟಿಯಲ್ಲಿ ಯುಕ್ತಿಗಳ ಸಂಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಎರಡನೆಯ ಒಂದು ಪ್ರಾರ್ಥನೆ, ಪಾರಂ ಭವಾಕ್ಯ ಜಲದೇಹೇ ಭುವನೇಕ ಸಾರಂ ಸ್ವೈರಂ ಕೃತೋರ್ವಿಧ ವೇದವತ್ ಪಥ ಪ್ರಚಾರಂ ಆರಣ್ಯತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತಿ ಕುಮಾರಂ. ಮೊದಲು ಹಯಗ್ರೀವ ದೇವರ ಒಂದು ಪ್ರಾರ್ಥನೆ, ಆಮೇಲೆ ವೇದಿವ್ಯಾಸದೇವರ ಪ್ರಾರ್ಥನೆ. ಜ್ಞಾನದಲ್ಲಿ ಎರಡು ಪ್ರಕಾರ, ಒಂದು ವಾಕ್ ಪ್ರವಚನದ ಮುಖಾಂತರ ಜ್ಞಾನವನ್ನು ನಾವು ಪ್ರಚಾರ ಮಾಡಬಹುದು, ಎರಡನೆಯದಾಗಿ ಗ್ರಂಥ, ಗ್ರಂಥದ ಮುಖಾಂತರ ಸ್ಥಿರವಾಗಿ ನಾವು ಪ್ರಚಾರ ಮಾಡಬಹುದು. ಆದ್ದರಿಂದ ಈ ಗ್ರಂಥವನ್ನು ನಾವು ರಚನೆ ಮಾಡುವಾಗ ಹಿಂದಿನ ಕಾಲದಲ್ಲಿ ಗ್ರಂಥವನ್ನು ರಚನೆ ಮಾಡೋದು ಹೇಗೆ ಅಂದರೆ, ಮೊದಲು ಅದನ್ನು ಪ್ರವಚನದಲ್ಲಿ ಹೇಳು, ಆ ಪ್ರವಚನದಲ್ಲಿ ಹೇಳಿದ್ದನ್ನು ಮತ್ತೆ ಗ್ರಂಥದಲ್ಲಿ ಬರೆಯು. ಈಗ ಭಗವದ್ಗೀತೆ ಕೃಷ್ಣ ಉಪದೇಶ ಮಾಡಿದ, ಆ ಉಪದೇಶವನ್ನೇ ವೇದವ್ಯಾಸರು ಗ್ರಂಥಸ್ಥವನ್ನಾಗಿ ಮಾಡಿದರು. ಗ್ರಂಥ ರಚನೆ ಅಂತ ಹೇಳಿದರೆ ಕೇವಲ ಲೇಖನ ಮಾತ್ರ ಅಲ್ಲ, ಅದನ್ನು ಪ್ರವಚನ ಮಾಡಿದ ಮೇಲೆ ಆಮೇಲೆ ಶಿಷ್ಯರಿಗೆ ಅದು ಮನದಟ್ಟಾದಮೇಲೆ ಅದನ್ನು ಗ್ರಂಥದಲ್ಲಿ ಗ್ರಂಥಸ್ಥೀಕರಣ ಮಾಡುವುದು. ಆದ್ದರಿಂದ ಜ್ಞಾನದ ಪ್ರಚಾರ ಎರಡು ರೀತಿ, ಒಂದು ವಚನ ಮುಖಾಂತರ, ಮತ್ತೊಂದು ಲೇಖನದ ಮುಖಾಂತರ, ಗ್ರಂಥ ರಚನೆಯ ಮುಖಾಂತರ. ವಚನಕ್ಕೆ ಅಭಿಮಾನಿ ಹಯಗ್ರೀವರೇವರು, ಹಯಗ್ರೀವರೇವರ ಅನುಗ್ರಹದಿಂದ ವಾಕ್ಪ್ರವಾಹ ಬರ್ತದೆ, ಹಾಗೆ ವೇದವ್ಯಾಸದೇವರ ಅನುಗ್ರಹದಿಂದ ಅದು ಗ್ರಂಥಸ್ಥವಾಗ್ತದೆ. ಆದ್ದರಿಂದ ಯುಕ್ತಿಮಲ್ಲಿಕ ಗ್ರಂಥ ಎರಡೂ ರೀತಿಯಲ್ಲಿಯೂ ಕೂಡ ಅದು ಶಿಷ್ಯರಿಗೆ ತಲುಪಬೇಕು ಎಂಬ ಉದ್ದೇಶದಲ್ಲಿ ಮೊದಲು ಹಯಗ್ರೀವರೇವರ ಪ್ರಾರ್ಥನೆ, ಆಮೇಲೆ ವೇದವ್ಯಾಸದೇವರ ಪ್ರಾರ್ಥನೆ. ಹೃದಿ ಸತ್ಯವತಿ ಕುಮಾರಂ ಸ್ಮರಾಮಿ ಅಂತ ಹೇಳಿ, ಸತ್ಯವತಿ ಪುತ್ರರಾದಂಥ ವೇದಿವ್ಯಾಸದೇವರನ್ನು ನಾವು ಹೃದಯದಲ್ಲಿ ಸ್ಮರಿಸ್ತೇನೆ. ಎಂತಹ ವೇದಿವ್ಯಾಸದೇವರು ಅಂತ ಹೇಳಿದರೆ, ಭವಾಕ್ಯ ಜಲತೆಯೇ ಪಾರ, ಸಮುದ್ರ
ಸಂಸಾರ ಎಂಬಂತಹ ಸಮುದ್ರದ ಇನ್ನೊಂದು ಪಾರ. ಈ ರೀತಿಯಾಗಿ ಯಾಕೆ ವರ್ಣನೆ ಮಾಡ್ತಾರೆ ಅಂತ ಹೇಳಿದರೆ, ವೇದವ್ಯಾಸದೇವರು ದ್ವೀಪದಲ್ಲಿ ಅವತಾರ ಮಾಡಿದರು. ದ್ವೈಪಾಯನ ಅಂತ ಹೇಳ್ತಾರೆ. ದ್ವೈಪಾಯನ ಶಬ್ದದ ಅರ್ಥ ಏನಂದರೆ ದ್ವೀಪದಲ್ಲಿ ಅಯನ ಉಳ್ಳವರು ಅಂತೇಳಿ ಅರ್ಥ. ಅಯನ ಅಂದರೆ ಗಮನ, ಸಂಚಾರ. ದ್ವೀಪದಲ್ಲಿ ಅವರು ಅವತಾರ ಮಾಡಿದ್ದು, ಆದ್ದರಿಂದ ದ್ವೈಪಾಯನರು ಅಂತೇಳಿ ಅವರಿಗೆ ಹೆಸರು. ದ್ವೀಪೇ ಅಯನಂ ಬೆಸದ ದ್ವೈಪಾಯನ ಅಂತ ಹೇಳಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ದ್ವೀಪದಲ್ಲಿ ಅವತಾರ ಮಾಡಿದರೆ ಏನರ್ಥ? ಅದು ಯಾವ ದ್ವೀಪ? ಸಂಸಾರವನ್ನು ದಾಟಿ ತಲುಪಬಹುದಾದಂಥ ದ್ವೀಪ. ಆದ್ದರಿಂದ ಭವಾಕ್ಯ ಜನತೆಯೇ ಪಾರಂ, ನೀವು ಸಂಸಾರ ಎಂಬಂತಹ ಸಮುದ್ರದ ಇನ್ನೊಂದು ದಡದಲ್ಲಿ ಕಾಣಿಸಿಕೊಳ್ಳತಕ್ಕವರು. ಆದ್ದರಿಂದ ನೀವು ದ್ವೈಪಾಯನ ಎಂಬಂತಹ ಈ ಒಂದು ತತ್ವವನ್ನು ಸೂಚನೆ ಮಾಡೋದಕ್ಕೋಸ್ಕರ ಈ ವಿಶೇಷಣವನ್ನು ಕೊಟ್ಟಿದ್ದಾರೆ. ಭುವನೈಕ ಸಾರಂ, ಇಡೀ ಜಗತ್ತಿನ ಸಾರಭೂತರಾಗಿದ್ದೀರಿ. ಸಾರ ಅಂತ ಹೇಳಿದರೆ ಶ್ರೇಷ್ಠ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ತತ್ವ ಅಂದರೆ ಭಗವತ್ ತತ್ವ. ಭಗವತ್ ತತ್ವಕ್ಕಿಂತ ಶ್ರೇಷ್ಠವಾದಂಥ ಇನ್ನೊಂದು ತತ್ವ ಇಲ್ಲ. ಇದರಿಂದ ವೇದವ್ಯಾಸದೇವರಿಗೆ ಕೃಷ್ಣ ಎಂಬಂತಹ ಹೆಸರಿನ ಒಂದು ಅರ್ಥವನ್ನು ಸೂಚನೆ ಮಾಡಿದಾಗಾಯಿತು. ವೇದವ್ಯಾಸದೇವರಿಗೆ ಇನ್ನೊಂದು ಹೆಸರು ಕೃಷ್ಣ ಅಂತೇಳಿ, ಕೃಷ್ಣದ್ವೈಪಾಯನ ಅಂತ ಹೇಳಿ. ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಅಂತೇಳಿ. ಗೋಕಂದ ದೇವಕಿ ಪುತ್ರನಿಗೆ ಯಾದವ ಕೃಷ್ಣ ಅಂತ ಹೇಳಿ, ಯದುವಂಶದಲ್ಲಿ ಬಂದಂತಹ ಕೃಷ್ಣ. ವಾಸಿಷ್ಠ ಕೃಷ್ಣ, ವಸಿಷ್ಠರ ವಂಶದಲ್ಲಿ ಬಂದಂತಹ ಕೃಷ್ಣ ವೇದವ್ಯಾಸದೇವರು. ಅಂದರೆ ಸಾರಂ ಅಂತೇಳಿ ಹೇಳಿದರೆ ಅದು ಎಲ್ಲವನ್ನು ಆಕರ್ಷಣೆ ಮಾಡತಕ್ಕದ್ದು ಅಂತೇಳಿ ಅರ್ಥ. ಭುವನೈಕ ಸಾರಂ ಅಂದರೆ ನೀನು ಎಲ್ಲವನ್ನು ಆಕರ್ಷಣೆ ಮಾಡತಕ್ಕಂಥ ಕೃಷ್ಣನಾಗಿದ್ದಿ, ದ್ವೈಪಾಯನಾಗಿದ್ದಿ, ಕೃಷ್ಣನಾಗಿದ್ದಿ ಎಂಬುದಾಗಿ ಎರಡು ವಿಶೇಷಣ, ಎರಡು ಹೆಸರುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕೃತೋರುವಿಧ ವೇದ ಪಥ ಪ್ರಚಾರಂ, ಬಾದರಾಯಣ ಎಂಬಂತಹ ಹೆಸರು. ಬದರಿಯಲ್ಲಿ ಅಯನ ಉಳ್ಳವರು ಅಂತ ಹೇಳ್ತಾರೆ. ವೇದವ್ಯಾಸದೇವರು ಬದರಿಕಾಶ್ರಮದಲ್ಲಿ ನಿಂತುಕೊಂಡು ಅಲ್ಲೇ ಋಷಿಮುನಿಗಳಿಗೆ ತತ್ವ ಪ್ರಚಾರವನ್ನು, ದೇವತೆಗಳಿಗೆ ಪ್ರಚಾರವನ್ನು ಮಾಡಿದವರು. ಆ ಒಂದು ಹೆಸರನ್ನು ಇಟ್ಟುಕೊಂಡು ವರ್ಣನೆ ಮಾಡ್ತಾ ಇದ್ದಾರೆ. ಕೃತ ಉರುವಿಧ ವೇದ ಪಥ ಪ್ರಚಾರಂ, ಅನೇಕ ವಿಧವಾದಂತಹ ವೇದ ಪಥದ ಪ್ರಚಾರವನ್ನು ಮಾಡಿದ್ದೀರಿ. ವೇದದ ವೇದ ವಿಭಾಗಗಳು, ಅದೇ ರೀತಿ ವೇದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು, ವೇದಾಂಗಗಳು, ಇದನ್ನೆಲ್ಲ ರಚನೆ ಮಾಡಿ ವೇದ ಜ್ಞಾನದ ಪ್ರಚಾರವನ್ನು ಮಾಡಿದ್ದೀರಿ. ಬದರ ಅಯನ ಅಂತೇಳಿ ಹೇಳ್ತು. ಅಯನ ಅಂತೇಳಿ ಹೇಳಿದರೆ ಸಂಚಾರ. ಆದ್ದರಿಂದ ಬದರ ಅಂದರೆ ವೇದ, ವೇದ ಎಂಬಂತಹ ಬದರಿಯಲ್ಲೇ ಸಂಚಾರವನ್ನು ಮಾಡಿದವರು. ಅಲ್ಲಿಂದ ಅವರ ಬಾದರಾಯಣ ಎಂಬಂತಹ ಹೆಸರು, ದ್ವೈಪಾಯನ ಎಂಬಂತಹ ಹೆಸರು, ಕೃಷ್ಣ ಎಂಬಂತಹ ಒಂದು ಹೆಸರು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ವಿಶೇಷವನ್ನು ಹಾಕಿ ಆ ವೇದವ್ಯಾಸದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆರಂಜಿತ ಅಮರ ಜನಂ, ಅದೇ ಕೃಷ್ಣ ಎಂಬಂತಹ ಹೆಸರಿನದ್ದು ಇನ್ನೊಂದು ವರ್ಣನೆ ಅಂದರೆ ಅಮರ ಜನಂ ಆರಂಜಿತ, ದೇವತೆಗಳನ್ನೆಲ್ಲ ರಂಜನೆ ಮಾಡಿದ್ದೀರಿ, ಅವರಿಗೆ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದ್ದೀರಿ, ಆಕರ್ಷಣೆ ಮಾಡಿದ್ದೀರಿ. ಸುಖಚಿತ್ ಶರೀರಂ, ಸುಖ ಮತ್ತು ಜ್ಞಾನವೇ ಶರೀರವಾಗಿರುವಂತಹ. ಧೀರಂ ಸ್ಮರಾಮಿ ಹೃದಿ ಸತ್ಯವತಿ ಕುಮಾರಂ. ಧೀರಂ ಅಂತೇಳಿ ಹೇಳಿದರೆ ಧೀ ಅಂದರೆ ಮನಸ್ಸು, ಧೀರ ಶಬ್ದದ ಅರ್ಥ ಏನು ಹೇಳಿದರೆ ಮನಸ್ಸಿನಲ್ಲಿ ರಮಿಸುವವರು ಅಂತೇಳಿ ಅರ್ಥ. ಧಿಯಾಂ ರಮತೆ ಇತಿ ಧೀರ, ಅಂದರೆ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಮಾಡಿ ಆವಾಗ ಆ ಮನಸ್ಸಿನಲ್ಲಿ ಅದರ ಸಂತೋಷವನ್ನು ಪಡುವವರು ಧೀರರು ಅಂತೇಳರ್ಥ. ಆದ್ದರಿಂದ ವೇದವ್ಯಾಸದೇವರು ತನ್ನ ಸಂತೋಷದಿಂದ ಆನಂದದಿಂದ ಬರೆದಂತಹ ಗ್ರಂಥ ಇದೆ, ಆದ್ದರಿಂದ ಅವರು ಧೀರ. ಹೀಗೆ ವೇದವ್ಯಾಸದೇವರ ಅವರ ಮೂಲ ಹೆಸರುಗಳನ್ನು ಇಟ್ಟುಕೊಂಡು, ಅವರ ಒಂದು ಮಹತ್ವವನ್ನು ಇಟ್ಟುಕೊಂಡು ಅವರಿಗೆ ಸತ್ಯವತಿ ಕುಮಾರಂ ಸ್ಮರಾಮಿ. ಅಲ್ಲಿ ಇನ್ನೊಂದು ಅರ್ಥ ಏನು ಹೇಳಿದರೆ ವೇದವ್ಯಾಸದೇವರು ಅವರು ಸತ್ಯವತಿ ಕುಮಾರ ಅಂತ ಹೇಳಿದರೆ ಸತ್ಯದ ಮಗು ಅಂತೇಳಿ ಹೇಳಿದಾಗ ಆಯಿತು. ಅದರಿಂದ ಗ್ರಂಥಕರ್ತರು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳಬೇಕು, ಸುಳ್ಳಿನ ಗ್ರಂಥದ ಅವಶ್ಯಕತೆ ಇಲ್ಲ. ಆದ್ದರಿಂದ ಸತ್ಯವತಿ ಕುಮಾರಂ ಅಂತೇಳಿ ಹೇಳಿದ್ರೆ ಏನು ಅರ್ಥ ಆಯಿತು? ಸತ್ಯದ ಕುಮಾರ ಅಂತೇಳಿ ಅರ್ಥ ಆಯಿತು. ಸತ್ಯವುಳ್ಳವರ ಮಗು ಅಂತೇಳಿ ಹೇಳಿದ್ರಿಂದ ಸತ್ಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಗ್ರಂಥ ಅಂತಹ ವೇದವ್ಯಾಸದೇವರನ್ನು ನಾನು ಸ್ಮರಿಸ್ತೇನೆ ಅಂತ ಹೇಳಿ. ವೇದವ್ಯಾಸ ಅಂದರೆ, ವ್ಯಾಸ ಅಂದರೆ ವಿಭಾಗ ಅಂತೇಳಿ ಅರ್ಥ. ವ್ಯಾಸ ಅಂದರೆ ವಿಭಾಗ ಮಾಡುವಂಥ, ವೇದವನ್ನು ವಿಭಾಗ ಮಾಡಿದವರು ಅಂತೇಳಿ ಅರ್ಥ. ಅದಕ್ಕೆ ವೇದವ್ಯಾಸ ಅಂತೇಳಿ ಅವರಿಗೆ ಹೆಸರು ಬಂತು. ಅದ್ಯಾಕೆ ವಿಭಾಗ ಮಾಡಿದ್ದಕ್ಕೆ ಅಷ್ಟು ಒಂದು ಮಹತ್ವ ಹೇಳಿದರೆ, ವೇದವ್ಯಾಸದೇವರಿಗೆ ಆಚಾರ್ಯ ಹೇಳ್ತಾರೆ ಪ್ರಿಯೋ ವಿಭಾಗ ಅಂತೇಳಿ. ವೇದವ್ಯಾಸದೇವರು ವಿಭಾಗ ಮಾಡುವುದಂದರೆ
ಬಹಳ ಇಷ್ಟ ಅಂತ ಹೇಳಿದ್ರು. ರಾಜಸೂಯಾಗೆಲ್ಲ ಮಾಡಿದ್ಮೇಲೆ ಪಾಂಡವರು ಎಲ್ಲ ಅವರ ಐಶ್ವರ್ಯವನ್ನು ದೇವರಿಗೆ ವೇದವ್ಯಾಸದೇವರಿಗೆ ಅರ್ಪಣೆ ಮಾಡಿದರು. ಆವಾಗ ಆಭರಣಗಳು ಹಣ ಎಲ್ಲ ಆಗ ವೇದವ್ಯಾಸದೇವರು ಅದನ್ನು ವಿಭಾಗ ಮಾಡಿದರು, ಇದು ಭೀಮನಿಗೆ, ಇದು ಧರ್ಮರಾಜನಿಗೆ, ಇದು ದ್ರೌಪದಿಗೆ, ಇದು ಯಾಕೆ ಅವರಿಗೆ ವಿಭಾಗ ಎಂಬುದು ಬಹಳ ಇಷ್ಟ ಅಂತ ಹೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ವ್ಯಾಸ ಅಂತ ಹೆಸರು. ಅಂದರೆ ವಿಭಾಗ ಮಾಡುವುದು ಏನಿದೆ ಅದಕ್ಕೆ ವಿಶೇಷ ಸಾಮರ್ಥ್ಯ ಬೇಕು. ಯಾವುದೇ ಒಂದು ವಿಚಾರವನ್ನಾಗಲಿ ವಿಭಾಗ ಮಾಡಬೇಕಾದರೆ ವಿಶೇಷ ಜ್ಞಾನ ಇದ್ದರೆ ಮಾತ್ರ ವಿಭಾಗ ಮಾಡಬಹುದು. ವಿಭಾಗ ಮಾಡುವವರಿಗೆ ಅದರಲ್ಲಿರ್ತಕ್ಕಂಥ ಅಸಾಧಾರಣವಾದಂಥ ಗುಣವನ್ನು ತಿಳ್ಕೊಳ್ಳುವ ಶಕ್ತಿ ಇದ್ದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅವರಿಗೆ ವಿಭಾಗ ಮಾಡುವವರಿಗೆ ಒಂದು ವಿಶೇಷ ಶಕ್ತಿ ಇಲ್ಲ ಹೇಳಿದರೆ ಅದನ್ನು ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅನಂತ ವೇದವನ್ನು ವಿಭಾಗ ಮಾಡಬೇಕಾದರೆ ಅನಂತ ವೇದದ ಜ್ಞಾನ ಇದ್ದರೆ ಮಾತ್ರ ವಿಭಾಗ ಮಾಡಬಹುದು. ಇಲ್ಲ ಅಂತ ಹೇಳಿದರೆ ಅಗತ್ಯವೇ ಇಲ್ಲ. ಯಾವುದನ್ನು ತಿಳಿಯಬೇಕು, ಯಾವುದನ್ನು ಇಡಬೇಕು, ಯಾವುದು ಯಾರಿಗೆ ಬೇಕು ಎಂಬುದಾಗಿ ಆಯ್ಕೆ ಮಾಡೋದೇ ಕಷ್ಟ ಆಗ್ತದೆ. ಆದ್ದರಿಂದ ವೇದವ್ಯಾಸದೇವರು ಸಾಕ್ಷಾತ್ ಭಗವಂತನ ಅವತಾರವಾದ್ದರಿಂದ ಇಷ್ಟು ಜಿಜ್ಞಾಸುಗಳಿಗೆ, ಸಾಧಕರಿಗೆ ಇಷ್ಟು ವೇದ ಸಾಕು ಎಂಬುದಾಗಿ ಅನಂತ ವೇದಗಳಿಂದ ಕೆಲವು ಭಾಗಗಳನ್ನು ಎತ್ತಿ ಕೊಟ್ಟದ್ದರಿಂದ ಅವರಿಗೆ ವೇದವ್ಯಾಸ ಅಂತೇಳಿ ಹೆಸರು. ವೇದವನ್ನು ವಿಭಾಗ ಮಾಡಿ ಕೊಟ್ಟವರು. ಅದರಿಂದ ವಿಭಾಗ ಯಾರು ಮಾಡ್ತಾರೆ ಅವರಿಗೆ ವಿಶೇಷ ಜ್ಞಾನ ಇದ್ದರೆ ಮಾತ್ರ ವಿಭಾಗವನ್ನು ಮಾಡಲಿಕ್ಕೆ ಸಾಧ್ಯ. ವಿಭಾಗ ಅಂತ ಹೇಳಿದರೆ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ವಿಭಾಗವನ್ನು ಮಾಡಬೇಕು. ಆದ್ದರಿಂದ ವಿಭಾಗ ಎಂಬುದು ಬಹಳ ಒಂದು ಮುಖ್ಯವಾದಂಥ ಕೆಲಸ. ಡಿವಿಷನ್, ಹೇಗೆ ಸರ್ಕಾರ ರಚನೆ ಮಾಡುವಾಗ ಯಾರಿಗೆ ಯಾವುದು ಪೋರ್ಟ್ಫೋಲಿಯೋ ಕೊಡಬೇಕು, ಯಾರ ಸಾಮರ್ಥ್ಯ ಎಂಥದ್ದು, ಯಾವುದು ಕೊಟ್ಟರೆ ಒಳ್ಳೆಯದಾಗ್ತದೆ ಎಂಬುದಾಗಿ ಅವರ ಸಾಮರ್ಥ್ಯವನ್ನು ತಿಳಿದವರಿಗೆ ಮಾತ್ರ ಆ ರೀತಿ ಹಂಚಲಿಕ್ಕೆ ಆಗ್ತದೆ. ಸಾಮರ್ಥ್ಯ ಗೊತ್ತಿಲ್ಲ ಅಂದರೆ ಯಾವುದು ಯಾರಿಗೆ ಅಶಕ್ತರಿಗೆ ಅವರಿಗೆ ಒಂದು ಅಯೋಗ್ಯವಾದಂತಹ ಡಿಪಾರ್ಟ್ಮೆಂಟ್ ಕೊಟ್ಟುಬಿಟ್ರೆ ಆ ಡಿಪಾರ್ಟ್ಮೆಂಟ್ ಹಾಳಾಗುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಸಾಮರ್ಥ್ಯದ ಒಂದು ಪರೀಕ್ಷೆ ಯಾವಾಗ ಅಂತೇಳಿ ಹೇಳಿದ್ರೆ ವಿಭಾಗ ಮಾಡುತ್ತೆ. ಆ ವಿಭಾಗವನ್ನು ಮಾಡಿದಾಗ ಮಾತ್ರ ಅವರ ಸಾಮರ್ಥ್ಯ ಏನು ಅಂತೇಳಿ ಗೊತ್ತಾಗ್ತದೆ. ಅದರಿಂದ ಅದು ಚಾಲೆಂಜ್. ಸರ್ಕಾರದಲ್ಲಿ ಸಂಪುಟ ರಚನೆ ಎಂಬುದೇ ಒಂದು ದೊಡ್ಡ ಚಾಲೆಂಜ್. ಯಾಕೆಂದರೆ ಮತ್ತೆ ಗಲಾಟೆ ಆಗಬಾರ್ದು, ಜಗಳ ಆಗಬಾರ್ದು, ಎಲ್ಲರಿಗೂ ಸಂತೋಷ ಆಗಬೇಕು. ಆ ರೀತಿ ಮಾಡಬೇಕಾದರೆ ಅವರಿಗೆ ವಿಶೇಷ ಸಾಮರ್ಥ್ಯ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ವೇದವ್ಯಾಸದೇವರು ಎಲ್ಲ ಜ್ಞಾನರಾಶಿಯನ್ನು ವಿಭಾಗ ಮಾಡಿ ಕೊಟ್ಟವರು. ಆದ್ದರಿಂದ ಅಂತಹ ಸತ್ಯವನ್ನೇ ಹೇಳತಕ್ಕಂತಹ ಸತ್ಯದ ಒಂದು ಪ್ರತಿಪಾದಕರಾದಂತಹ ವೇದವ್ಯಾಸದೇವರನ್ನು ನಾನು ನಮಸ್ಕರಿಸ್ತೇನೆ ಅಂಥೇಳಿ. ಈ ರಾಜರ ಎಲ್ಲ ಶಬ್ದಗಳಲ್ಲಿಯೂ ಕೂಡ ಒಂದು ಧ್ವನಿ ಇರ್ತದೆ. ಆ ಧ್ವನಿಯನ್ನು ಕ್ಯಾಚ್ ಮಾಡಬೇಕು. ರಾಜರು ಏನು ಮಾತಾಡೋದಾದರೂ ಕೂಡ ಅದರ ಹಿನ್ನೆಲೆಯಲ್ಲಿ ಒಂದು ಧ್ವನಿಯನ್ನು ಇಟ್ಟುಕೊಂಡೇ ಮಾತಾಡ್ತಾರೆ. ಹಾಗಾಗಿ ಈ ಪ್ರತಿಯೊಂದು ವಿಶೇಷಣದಲ್ಲಿಯೂ ಕೂಡ ಒಂದು ಧ್ವನಿ ಏನಿದೆ ಅದನ್ನು ನಾವು ಗುರುತಿಸಬೇಕು. ದ್ವೈಪಾಯನ ಎಂಬಂತಹ ಅವರ ಒಂದು ಹೆಸರನ್ನು, ಕೃಷ್ಣ ಎಂಬಂತಹ ಹೆಸರನ್ನು, ಹಾಗೆ ಬಾದರಾಯಣ ಎಂಬಂತಹ ಹೆಸರನ್ನು, ವೇದವ್ಯಾಸ ಎಂಬಂತಹ ಈ ಹೆಸರನ್ನು, ಎಲ್ಲವನ್ನು ಕೂಡ ಸತ್ಯ ಪ್ರತಿಪಾದಕರು ಎಂಬಂತಹ ಈ ಹೆಸರನ್ನು ಸೂಚನೆ ಮಾಡೋದಕ್ಕೋಸ್ಕರ ಅಂತಹ ಒಂದು ವಿಶೇಷಣಗಳನ್ನು ಕೊಟ್ಟು ವೇದವ್ಯಾಸದೇವರನ್ನು ಅವರು ವರ್ಣನೆ ಮಾಡ್ತಾರೆ. ಆದ್ದರಿಂದಲೇ ವೇದವ್ಯಾಸದೇವರು ಅವರ ವಿಜ್ಞಾನ ರೋಚಿ ಪರಿಪೂರಿತಾಂತರ ಪಾಷಾಂಡಕೋಶಂ ಹರಿತೋಪಲಾಪಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನದೋಸ್ಮಿ ಎಂಬುದಾಗಿ ಅವರು ಸೂರ್ಯನ ಹಾಗೆ ಸೂರ್ಯ ಹೇಗೆ ಕಿರಣಗಳಿಂದ ಕಂಗೊಳಿಸ್ತಾನೆ ಹಾಗೆಯೇ ಜ್ಞಾನ ಕಿರಣಗಳಿಂದ ಕಂಗೊಳಿಸ್ತಕ್ಕಂತಹ ಒಂದು ಪ್ರಕಾಶ ರೂಪ, ಅಂತಹ ಒಂದು ಪ್ರಕಾಶ ರೂಪವನ್ನು ಗುರುತಿಸೋದಕ್ಕೋಸ್ಕರ ಹೃದಯ ಸ್ಮರಾಮಿ ಧೀರಂ ಹೃದಯ ಸ್ಮರಾಮಿ ಹೃದಯದಲ್ಲೇ ಅವರು ಬೆಳಗಲಿ ಎಂಬುದಾಗಿ ಸ್ಮರಣೆ ಮಾಡ್ತಾ ಇದ್ದಾರೆ. ಸ್ವೈರಂ ಅಂದರೆ ಮನಸ್ಸಿಗೆ ಬಂದಂತೆ ಅಂತೇಳಿ ಅರ್ಥ, ಅಂದರೆ ಆರಾಮವಾಗಿ ಅಂತೇಳಿ ಅರ್ಥ. ಭುವನೈಕಧಾರಂ ಸ್ವೈರಂ ಲೀಲಾಜಾಲವಾಗಿ ಅಂತೇಳಿ. ಕೆಲವರು ಸಾಹಿತ್ಯವನ್ನು ರಚನೆ ಮಾಡುವಾಗ ಬಹಳ ಕಷ್ಟಪಡ್ತಾರೆ, ಅದು ಆ ಪದ ಆಗ್ಬೋದು ಹೀಗೆ ಆಗ್ಬೋದು ಅಂತೇಳಿ. ವೇದವ್ಯಾಸರು ಸುಲಲಿತವಾಗಿ ಸರಾಗವಾಗಿ ಅಂತೇಳಿ ಅರ್ಥ. ಅದೇ ರೀತಿ ಸ್ವೈರಂ ಅಂದರೆ ಮನಸ್ಸಿಗೆ ಒಳ್ಳೆಯ ಒಂದು ಸಂತೋಷವನ್ನು ಕೊಡ್ತಕ್ಕವರು ಅಂತೇಳಿ ಅರ್ಥ. ಕೃತ ಉರುವೇದ ವೇದ ಪಥ ಪ್ರಚಾರಂ ಆರಂಜಿತ ಅಮರಜನಂ ಸುಖಚಿತ್ ಶರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತಿ ಕುಮಾರಂ. ಯತ್ಪೂರ್ವಂ ತಮಪೂರ್ವ ಸಿಂಧು ಮತರಃ ಸದ್ವಂದ್ಯಮತ್ವಾಚಲಾತ್ ಉದ್ಯಾತಶತಯೋಜನಂ ಪರಮದಃ ಶಂಸಂತಿ ಸಂಶಂತಿ ಸಂತಸ್ಕ್ಷಿತೌ ಚಿತ್ರಂ ಚೈತ್ರ ಪವಚ್ಚರಿತ್ರ ಮಥುನಾಂ
ಜೈತ್ರಧರ್ಮವ ಚರಿತ್ರ ಮಧುನಾ ಯದ್ವೇದ ವಾರ್ತಿಂ ತರನ್ ನಿತ್ಯಂ ಕೋಟಿ ಸಹಸ್ರಯೋಜನಮಪಿ ತುಂ ರಾಜವದ್ರಾಜಸಿ. ಈಗ ಶ್ರೀಮದ್ ಆಚಾರ್ಯರ ಒಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯರು ಹೇಳ್ತಾರೆ, ನಿಜವಾದ ರಾಜರು ನೀವೇ, ವಾದಿರಾಜರು ನಾವು ಅಲ್ಲ, ನೀವೇ ರಾಜರಾಗಿದ್ದೀರಿ. ಅದರಿಂದಲೇ ವಾದಿರಾಜ ಶಬ್ದದ ಅರ್ಥ ಏನು ಹೇಳಿದರೆ, ವಾದಿ ಮಧ್ವಃ ರಾಜ ಯಸ್ಯ ಸಹ. ವಾದಿಗಳಾದಂತಹ ಶ್ರೀಮಧ್ವಾಚಾರ್ಯರೇ ರಾಜರಾಗಿ ಉಳ್ಳವರು, ಅವರನ್ನು ರಾಜ ಅಂತೇಳಿ ಪರಿಗಣನೆ ಮಾಡಿದರು. ಆದ್ದರಿಂದ ವಾದಿರಾಜರು, ವಾದಿಗಳಂದರೆ ಶ್ರೀಮಧ್ವಾಚಾರ್ಯರು. ಆ ಅಭಿಪ್ರಾಯವನ್ನು ಇಟ್ಟುಕೊಂಡು ಶ್ರೀಮಧ್ವಾಚಾರ್ಯರನ್ನು ನೀವು ರಾಜನ ಹಾಗೆ ಶೋಭಿಸ್ತಾ ಇದ್ದೀರಿ, ಆದ್ದರಿಂದ ನಿಜವಾದ ವಾದಿರಾಜರು ನೀವೇ ಎಂಬುದಾಗಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಮೂರು ಅವತಾರದ ಒಂದು ಜ್ಞಾಪನೆಯನ್ನು ಮಾಡ್ತಾ ಆಚಾರ್ಯರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮೂರು ಅವತಾರದಲ್ಲಿ ಒಂದೇ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ. ಏನು ಹೇಳಿದರೆ, ಔಷಧವನ್ನು ತಂದು ಬದುಕಿಸುವ ಕೆಲಸವನ್ನು ನೀವು ಮಾಡಿದ್ದೀರಿ. ಹನುಮಂತನ ಅವತಾರದಲ್ಲಿ ಯತ್ಪೂರ್ವಂ ತ್ವಂ ಅಪೂರ್ವ ಸಿಂಧು ಮತರಹ, ಹನುಮದ ಅವತಾರದಲ್ಲಿ ಮಹೇಂದ್ರ ಪರ್ವತದಿಂದ ಹಾರಿ ಅಲ್ಲಿ 100 ಯೋಜನವಾದಂತಹ ಒಂದು ಸಮುದ್ರವನ್ನು ದಾಟಿ ಆ ಸೀತೆಯನ್ನು ನೀವು ಕಂಡುಹಿಡಿದಿರಿ. ಅದೇ ರೀತಿ ನೀವು ವೇದದ ಸಮುದ್ರವನ್ನು ದಾಟಿ ಆ ವೇದದ ಅರ್ಥ ಎಂಬಂತಹ ಸೀತೆಯನ್ನು ಎಲ್ಲರಿಗೂ ಕೂಡ ತೋರಿಸಿಕೊಟ್ಟಿದೆ. ವೇದದ ಅರ್ಥ ಏನಿದೆ ಎಂಬುದು ಯಾರಿಗೂ ಗೊತ್ತಲ್ಲ, ಅಡಗಿತ್ತು. ಅಂತಹ ಅಡಗಿದ ಸೀತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಂಬುದು ಗೊತ್ತಿರಲಿಲ್ಲ. ಹನುಮಂತ ಹಾರಿ ಹೋಗಿ ಆ ಸೀತೆಯನ್ನು ಎಲ್ಲರಿಗೂ ಇಲ್ಲಿದ್ದಾಳೆ, ಹೇಗಿದ್ದಾಳೆ ಎಂಬುದಾಗಿ ತೋರಿಸಿಕೊಟ್ಟ. ಅದೇ ರೀತಿ ನೀವು ವೇದ ಸಮುದ್ರವನ್ನು ಹಾರಿ ಆ ವೇದದ ಅರ್ಥ ಎಂಬಂತಹ ಒಂದು ಸೀತೆಯನ್ನು ಎಲ್ಲ ಜನರಿಗೆ ಇಂಥ ಇದೇ ಅರ್ಥ ಎಂಬುದಾಗಿ ತೋರಿಸಿಕೊಟ್ರೆ, ಆ ಸೀತೆಯನ್ನು ರಾಮನ ಜೊತೆಗೆ ಸೇರಿಸಿಬಿಟ್ರೆ, ಹಾಗೆ ವೇದಾರ್ಥವನ್ನು ಭಗವಂತನಲ್ಲಿ ಸಮನ್ವಯ ಮಾಡಿದ್ದಾರೆ. ವೇದಾಭಿಮಾನಿ ದೇವತೆಯ ಮಹಾಲಕ್ಷ್ಮಿಯನ್ನು ರಾಮನ ಪಾದಕ್ಕೆ ಸಮರ್ಪಣೆ ಮಾಡಿದೆ. ಉಳಿದವರೆಲ್ಲ ವೇದಾರ್ಥ ಅದು ಬೇರೆ, ವಿಷ್ಣುವನ್ನು ಹೇಳ್ತಾ ಇಲ್ಲ, ಅದು ಬೇರೆ ಪ್ರಕೃತಿಯನ್ನು ಹೇಳ್ತದೆ, ಅದು ಯಜ್ಞಗಳನ್ನು ಹೇಳ್ತದೆ, ಕರ್ಮಗಳನ್ನು ಹೇಳ್ತದೆ ಇತ್ಯಾದಿ ವೇದಗಳಿಗೆ ಅಪಾರ್ಥವನ್ನು ಮಾಡಿದರು. ಆ ಎಲ್ಲ ಅಪಾರ್ಥಗಳನ್ನು ನಿವಾರಣೆ ಮಾಡಿ ಆ ವೇದದ ಸರ್ವಕಲ ಅರ್ಥಗಳು ಕೂಡ ಭಗವಂತನಲ್ಲೇ ಸಮನ್ವಯ ಆಗ್ತದೆ. ಸೀತೆಯನ್ನು ಕೊಂಡು ಹೋಗಿ ರಾಮನ ಜೊತೆಗೆ ಸೇರಿಸಿದೆಯೋ ಅದೇ ರೀತಿ ವೇದಾರ್ಥವನ್ನು ಶ್ರೀರಾಮನಲ್ಲಿ, ಶ್ರೀ ವಿಷ್ಣುವಿನಲ್ಲಿ ಸಮನ್ವಯ ಮಾಡಿಕೊಟ್ಟಿದ್ದೀರಿ. ಸದ್ವಂದ್ಯ ಮಧ್ವಾಚಲ ಉದ್ಯಾತಃ ಶತಯೋಜನಂ ಪರಮದ ಶಂಸಂತಿ ಸಂತಕ್ಷಿತೋ. ಅಂತಹ ನಿಮ್ಮ ಹನುಮಂತನ ಒಂದು ಸಾಹಸವನ್ನು, ಸಾಧನೆಯನ್ನು ಎಲ್ಲ ಸಜ್ಜನರು ಭೂಮಿಯಲ್ಲಿ ಹೇಗೆ ಪ್ರಶಂಸಿಸ್ತಾರೋ ಹಾಗೆಯೇ ನೀವು ಮಾಡಿದಂಥ ಈ ವೇದದ ಸಮನ್ವಯ ಕಾರ್ಯವನ್ನು ಕೂಡ ಎಲ್ಲ ಜಿಜ್ಞಾಸುಗಳು ಕೂಡ ಅದನ್ನು ಪ್ರಶಂಸಿಸ್ತಾ ಇದ್ದಾರೆ. ಅದೇ ರೀತಿ ಇದರಲ್ಲಿ ಭೀಮಾವತಾರದಲ್ಲಿಯೂ ಕೂಡ ಆ ಸೌಗಂಧಿಕ ವನಕ್ಕೆ ಹೋಗಿ ಆ ಸೌಗಂಧಿಕ ವನದಲ್ಲಿ ಇರ್ತಕ್ಕಂಥ ಹೂವನ್ನು ತಂದು ದ್ರೌಪದಿಗೆ ಕೊಟ್ಟಿದ್ದಾರೆ. ದ್ರೌಪದಿ ವೇದಾಭಿಮಾನ ದೇವತೆ, ಆ ವೇದಾಭಿಮಾನ ದೇವತೆಗೆ ಸೌಗಂಧಿಕ ಪುಷ್ಪವನ್ನು ನೀವು ಹೇಗೆ ತಂದುಕೊಟ್ಟಿದ್ದೀರೋ ಅದೇ ರೀತಿ ವೇದದ ಸಾರವನ್ನು, ಪುಷ್ಪವನ್ನು ನೀವು ಎತ್ತಿ ತೋರಿಸಿದ್ದೀರಿ ಅಂತೇಳಿ ಇನ್ನೊಂದು ಭಾವ. ಅದರಿಂದ ಭಗವಂತ ಆಚಾರ್ಯರ ಮೂರು ಅವತಾರಗಳಲ್ಲಿ ಕೂಡ ಒಂದರದ್ದು ಗುಣ ಮತ್ತೊಂದರಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ. ಆದ್ದರಿಂದ ಒಂದು ಅವತಾರದಲ್ಲಿ ಮಾಡಿದ ಒಂದು ಕೆಲಸದ ಸಾಮ್ಯ ಅದು ಮತ್ತೊಂದು ಅವತಾರದಲ್ಲಿ ರಿಫ್ಲೆಕ್ಟ್ ಆಗ್ತದೆ, ಮತ್ತೊಂದು ಅವತಾರದಲ್ಲಿ ಮಾಡಿದ ಇನ್ನೊಂದು ಅವತಾರದಲ್ಲಿ. ಆದ್ದರಿಂದ ಆಚಾರ್ಯರ ಎಲ್ಲ ಮೂರು ಅವತಾರಗಳಲ್ಲಿಯೂ ಕೂಡ ಏಕರೀತಿಯಾದಂತಹ ಒಂದು ಸಂದೇಶ ಇದೆ ಎಂಬುದನ್ನು ಗುರುತಿಸ್ಬೋದು. ಆದ್ದರಿಂದಲೇ ನಾವು ಸುಧಾವ ಶ್ಲೋಕಕ್ಕೆ ಟೀಕಾಚಾರ್ಯರು ಆಚಾರ್ಯರ ವರ್ಣನೆ ಮಾಡಿದರು. ಆ ವರ್ಣನೆಯಲ್ಲಿ ಮೂರು ಅವತಾರದ ವರ್ಣನೆ ಉಂಟು ಅಂತ ನಾನು ಕಂಡುಹಿಡಿದೆ. ಮೂರು ಅವತಾರದಲ್ಲಿಯೂ ಕೂಡ ಮಾಡಿದಂತಹ ಒಂದು ಸಾಹಸವನ್ನು ಒಂದೇ ಶ್ಲೋಕದಲ್ಲಿ ಮೇಲ್ನೋಟಕ್ಕೆ ನೋಡುವಾಗ
ಅದು ಆಚಾರ್ಯರ ವರ್ಣನೆಯ ಹಾಗೆ ಕಾಣುತ್ತದೆ. ಆದರೆ ಅದನ್ನು ಒಳಗೆ ನೋಡಿದಾಗ ಹನುಮಂತನ ವರ್ಣನೆಯು ಅದರಲ್ಲಿದೆ, ಅದೇ ರೀತಿ ಮಧ್ವಾಚಾರ್ಯ ವರ್ಣನೆ ಇದೆ, ಭೀಮನ ವರ್ಣನೆ ಇದೆ. ಯಾವ ಶ್ಲೋಕ ಆನಂದತೀರ್ಥೋಮನಿ. ಅದಕ್ಕೆ ಹನುಮಂತನ ಪರವಾದಂಥ ಅರ್ಥವನ್ನು ಕೂಡ ನಾನು ಕಂಡು ಹೇಳಿದೆ. ಅದು ಹೇಗೆ, ಇದರಲ್ಲಿ ಆಚಾರ್ಯ ಪರವಾದ ಅರ್ಥ ಏನು ಹೇಳಿದರೆ, ಆಚಾರ್ಯರು ಒಂದು ಅನುಮಾನ ಎಂಬಂತಹ ಪ್ರಮಾಣ ಅಂತೇಳಿ ವರ್ಣನೆ ಹಾಗೆ ಒಂದು ಅನುಮಾನ ಆಗಬೇಕಾದ್ರೆ ಅದಕ್ಕೆ ವ್ಯಾಪ್ತಿ ಬೇಕು, ಪಕ್ಷಧರ್ಮತ ಬೇಕು, ಆಮೇಲೆ ಸಪಕ್ಷೇ ಸ್ಥಿತಿ, ವಿಪಕ್ಷಾದ ವ್ಯಾವೃತ್ತಿ ಇದೆಲ್ಲ ಬೇಕು. ಅನುಮಾನದ ಲಕ್ಷಣಗಳು ಏನೆಂದರೆ ವ್ಯಾಪ್ತಿ, ಪಕ್ಷಧರ್ಮತ, ಸಪಕ್ಷ ಸ್ಥಿತಿ, ವಿಪಕ್ಷಾದ ವ್ಯಾವೃತ್ತಿ, ಇದು ಅನುಮಾನದ ಲಕ್ಷಣ. ಅದು ಅನುಮಾನದ ಲಕ್ಷಣ ಆಚಾರದಲ್ಲಿ ಇದೆ ಅಂತೇಳಿ ಮೇಲ್ನೋಟಕ್ಕೆ ತೋರಿಸತಕ್ಕಂಥ ಅರ್ಥ. ಅದಕ್ಕೆ ಇದೇ ವಾಕ್ಯ ಪದಗಳಿಗೆ ಹನುಮಂತನ ಅರ್ಥ ಏನು ಹೇಳಿದರೆ, ವ್ಯಾಪ್ತಿರ್ಯಸ್ಯ ನಿಜೇನ ಜೇನ ಮಹಸ, ಅಂದರೆ ಮಹೇಂದ್ರ ಪರ್ವತವನ್ನು ದಾಟುವಾಗ ತನ್ನ ಮಹಸ, ತನ್ನ ಸಾಮರ್ಥ್ಯದಿಂದ ವ್ಯಾಪ್ತಿ ವ್ಯಾಪ್ತವಾದಂತಹ ರೂಪವನ್ನು ತೋರಿಸಿದೆ. ಪಕ್ಷೇ ಸಪಕ್ಷೇ ಸ್ಥಿತಿ, ಸಪಕ್ಷ ಅಂತೇಳಿ ಹೇಳಿದರೆ ಪರ್ವತ, ಅಲ್ಲಿ ಮಹೇಂದ್ರ ಇದು ಬಂತು, ಮೈನಾಕ ಪರ್ವತ ಬಂತು. ಮೈನಾಕ ಪರ್ವತ ಬಂದಾಗ ಅದರಲ್ಲಿ ಕೂತ ಹಾಗೂ ಮಾಡಿದರು, ಅದನ್ನು ಬಿಟ್ಟು ಹೋದಾಗ ಮಾಡಿದರು. ಮೈನಾಕ ಪರ್ವತ ಬಂದು ಇಲ್ಲಿ ವಿಶ್ರಾಂತಿ ತಗೊಳ್ಬೇಕು ಅಂತೇಳಿ ಮೈನಾಕ ಹೇಳಿಕೊಂಡಾಗ, ಇಲ್ಲ ರಾಮನ ಕಾರ್ಯ ಆಗುವ ತನಕ ವಿಶ್ರಾಂತಿ ತಗೊಳ್ಳೋದಿಲ್ಲ ಅಂತೇಳಿ ಹೇಳಿ, ಇನ್ನು ಅವನಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಒಂದು ಆಲಿಂಗನ ಮಾಡಿ ಅಲ್ಲಿ ನಿಂತ ಹಾಗೆ ಮಾಡಿ ಹೋದನು. ಸಪಕ್ಷೆ ರೆಕ್ಕೆಯಿಂದ ಕೂಡಿದಂತಹ ಮೈನಾಕ ಪರ್ವತದಲ್ಲಿ ಪಕ್ಷೇ ಸ್ಥಿತಿ, ಒಂದು ಪಕ್ಷದಲ್ಲಿ ಕೂತ ಹಾಗೆ ಮಾಡಿದರು. ವ್ಯಾಪ್ತಿರಿಯಸ್ಯ ನಿಜೇನ ಜೇನ ಮಹಸ ಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋತ. ವಿಪಕ್ಷ ಅಂದರೆ ದುಷ್ಟಪಕ್ಷ ಅಂದರೆ ಶತ್ರುಪಕ್ಷ, ಯಾರು ಸುರಸ ಮತ್ತು ಸಿಂಹಿಕ, ಅವರಿಂದ ವ್ಯಾವೃತ್ತಿ, ಅವರನ್ನು ಸಂಹಾರ ಮಾಡಿದರು. ವ್ಯಾವೃತ್ತಿ ಎಂಬುದಕ್ಕೆ ಇನ್ನೊಂದು ಅರ್ಥ ಏನು ಹೇಳಿದರೆ ವಿಶೇಷ ಆವೃತ್ತಿ. ವಿಶೇಷ ಆವೃತ್ತಿ ಅಂದರೆ ಸುರಸ 10 ಯೋಜನ ಬಾಯಿಯನ್ನು ಅಗಲ ಮಾಡಿದರೆ ಇವನು 20 ಯೋಜನೆ, ಅವಳು 20 ಯೋಜನೆ 30 ಆವೃತ್ತಿ, ಹೀಗೆ 40 50 60 100 ತನಕ ಈ ಆವೃತ್ತಿ. ವಿಶೇಷ ಆವೃತ್ತಿ ಏನಿದೆ ಇದು ಮಾಡಿ ತೋರಿಸಿದ್ದೆ. ವ್ಯಾವೃತ್ತಿಶ್ಚ ವಿಪಕ್ಷದ ವಿಷಯ ಶಕ್ತಿಯುತವಾಗಿ ಬಾಧಿತೆ, ಬಾಧಿತ ವಿಷಯದಲ್ಲಿ ಆಸಕ್ತಿ ಇಲ್ಲ. ಅಲ್ಲಿ ಹನುಮಂತ ಲಂಕೆಯೊಳಗೆ ಹೋಗ್ತಾನೆ, ಲಂಕೆಯೊಳಗೆ ಹೋದರೆ ರಾತ್ರಿ ಎಲ್ಲ ವಿವಸ್ತ್ರರಾಗಿ ಮಲಗಿರ್ತಾರೆ, ಆದರೆ ಇವನು ಅಲ್ಲಿ ಸೀತೆಯನ್ನು ಹುಡುಕಲೇಬೇಕು. ಆವಾಗ ಹನುಮಂತನಿಗೇ ಒಂದು ಮನಸ್ಸಿಗೆ ಪ್ರಶ್ನೆ ಬರ್ತದೆ, ನಾನು ಬ್ರಹ್ಮಚಾರಿಯಾಗಿ ಇಲ್ಲೆಲ್ಲ ರಾತ್ರಿ ಹೊತ್ತು ಓಡಾಡೋದು ಸರಿಯಾ ಅಂತೇಳಿ. ಆವಾಗ ಹನುಮಂತನೇ ಹೇಳ್ಕೊಳ್ತಾನೆ, ಓಡಾಡೋದ್ರಲ್ಲಿ ತಪ್ಪಿಲ್ಲ, ಯಾಕೆಂದರೆ ನನ್ನ ಮನಸ್ಸು ಸುಸ್ಥಿರವಾಗಿದೆ, ಆದ್ದರಿಂದ ಸಕ್ತೇರಿ ನಮಗೆ ಬಾಧಿತೆ, ಬಾಧಿತ ವಿಷಯದಲ್ಲಿ ನನಗೆ ಆಸಕ್ತಿಯೇ ಇಲ್ಲ, ಆದ್ದರಿಂದ ಇದು ತಪ್ಪಲ್ಲ. ನಹಿ ಮೃಗಿ ಮೃಗೇಶ್, ಸೀತೆಯನ್ನು ಹುಡುಕಬೇಕಾದರೆ ಹೆಂಗಸರು ಎಲ್ಲಿರ್ತಾರೆ ಅಲ್ಲೇ ಹೋಗಿ ಹುಡುಕಬೇಕು, ಬೇರೆ ಕಡೆ ಹೋಗಿ ಸೀತೆಯನ್ನು ಹುಡುಕ್ಲಿಕ್ಕೆ ಆಗ್ತದೆ. ಆದ್ದರಿಂದ ನಾನು ಕರ್ತವ್ಯದ ಮೇಲೆ ಬಂದಿದ್ದೇನೆ, ಆದ್ದರಿಂದ ನನಗೆ ಆಸಕ್ತಿ ಬಾಧಿತ ವಿಷಯದಲ್ಲಿ ಆಸಕ್ತಿ ಇಲ್ಲ, ಆದ್ದರಿಂದ ನಾನು ತಪ್ಪು ಮಾಡಲಿಲ್ಲ ಅಂತೇಳಿ ಸಮಾಧಾನ ಮಾಡಿಕೊಂಡು ಸಕ್ತಿರ್ನವೇ ಬಾಧಿತೆ. ನೈವಾಸ್ತಿ ಪ್ರತಿಪಕ್ಷ ಯುಕ್ತಿ, ಅಕ್ಷಕುಮಾರ ಬಂದ, ಆ ಅಕ್ಷಕುಮಾರ ನಮ್ಮ ಇದು ಏನೂ ನಡೀಲಿಲ್ಲ. ಅತುಲಂ ಶುದ್ಧಂ ಪ್ರಮಾಣಂ, ಸೀತೆ ಎಲ್ಲಿದ್ದಾಳೆ ಎಂಬುದಕ್ಕೆ ಶುದ್ಧ ಪ್ರಮಾಣ ಹನುಮಂತ. ಶುದ್ಧಂ ಪ್ರಮಾಣ ಭೂಯ ತತ್ವ ವಿಂದ್ರಣೆಯಾಯ ಭಗವಾನ್ ಆನಂದತೀರ್ಥೋ ಮುನಿ. ಆನಂದತೀರ್ಥ ಅಂದರೆ ಹನುಮಂತ, ಯಾಕೆ ಆನಂದಕರವಾದಂಥ ಮಾತನ್ನು ಹೇಳಿದ್ದಾನೆ ರಾಮನಿಗೆ ಬಂದು ಸೀತೆ ಸಿಕ್ಕಿದ್ದಾಳೆ ಅಂತೇಳಿ. ಮುನಿ ಅಂದರೆ ಕಡಿಮೆ ಮಾತಾಡುವವರು ಅಂತ, ಮೌನವಾಗಿರುವವರಿಗೆ ಮುನಿ ಅಂತೇಳಿ, ಎಷ್ಟು ಬೇಕೋ ಅಷ್ಟೇ ಮಾತಾಡೋರು, ಜಾಸ್ತಿ ಮಾತಾಡಬಾರ್ದು ಅವರಿಗೆ ಮುನಿ ಅಂತೇಳಿ ಹೆಸರು. ಆದ್ದರಿಂದಲೇ ಹನುಮಂತ ರಾಮನಿಗೆ ಬಂದು ವಾರ್ತೆ ಕೊಡಬೇಕು, ಸೀತೆಯನ್ನು ನೋಡಿದೆ ಅಂತೇಳಿ. ಅದು ಹೇಗೆ ಕೊಟ್ಟ ಅಂತ ಹೇಳಿದರೆ, ನೋಡಿದೆ ಸೀತೆಯನ್ನು ಅಂತ ಹೇಳಿದ. ಯಾಕೆ ಅಂತ ಹೇಳಿದರೆ, ಸೀತೆಯನ್ನು ನೋಡಿದೆ ಅಂತ ಹೇಳ್ಬೋದಿತ್ತಲ್ಲ, ಸೀತೆಯನ್ನು ನೋಡಿದೆ ಸೀತೆಯನ್ನು ಹೇಳಿದಾಗ ಹಾರ್ಟ್ ಫೇಲ್ ಆಗ್ತದೆ, ಏನಾಯ್ತು ಏನ, ಅದಕ್ಕೆ ಮೊದಲು ನೋಡಿದೆ ಅಂತ ಹೇಳಿ ಆಮೇಲೆ ಸೀತೆಯನ್ನು ಅಂತ ಹೇಳಿ, ದೃಷ್ಟ ಸೀತಾ ಅಂತ ಹೇಳಿ.
ಅಂದರೆ ಮಾತಿನ ಚಮತ್ಕಾರ ಏನು ಹೇಳಿದರೆ ಯಾವ ವಿಷಯವನ್ನು ಮೊದಲು ಹೇಳಬೇಕೋ ಅದನ್ನು ಮೊದಲು ಹೇಳಬೇಕು, ಪಾಯಿಂಟನ್ನು ಮೊದಲು ಹೇಳಬೇಕು, ಆಮೇಲೆ ಅದನ್ನು ಎಕ್ಸ್ಪಾಂಡ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಎಕ್ಸ್ಪಾಂಡ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಎಕ್ಸ್ಪಾನ್ಷನೇ ಮಾಡ್ತಾ ಇರ್ತಾರೆ, ಪಾಯಿಂಟ್ ಹೇಳಿದೆ ಏನು ಹೇಳಿ, ಏನು ನಾನು ಅಲ್ಲಿ ಹೋದೆ, ಬಸ್ ಲೇಟ್ ಆಯಿತು, ಹಾಗಾಯಿತು, ಕೆಲಸ ಏನಾಯಿತು, ಅದು ಕೊನೆಗೆ ಅಷ್ಟರೊಳಗೆ ಪೇಷನ್ಸ್ ಎಲ್ಲ ತಪ್ಪಿ ಹೋಗಿರ್ತದೆ, ಎಲ್ಲ ಬಿ ಪಿ ರೈಸ್ ಆಗಿರ್ತದೆ, ಹಾಗೆ ಹೇಳ್ತಾರೆ. ಅದು ಮಾತಿನ ಇದಲ್ಲ, ಮಾತು ಹೇಗಿರಬೇಕಂದ್ರೆ ಆನಂದ ತೀರ್ಥ, ಒಂದೊಂದು ಅವರಿಗೆ ಏನು ಮನಸ್ಸಿನಲ್ಲಿ ನಿರೀಕ್ಷೆ ಇರ್ತದೋ ಅದನ್ನೇ ನಾವು ಹಿಟ್ ಮಾಡಬೇಕು, ಅದನ್ನೇ ಹೇಳಬೇಕು. ಆಮೇಲೆ ಅದಕ್ಕೆ ವಿವರಣೆ ಬೇಕಿದ್ದರೆ ಮಾತ್ರ ವಿವರಣೆ ಮಾಡಬೇಕು. ಸುಮ್ಮನೆ ಸುಮ್ಮನೆ ಬಸ್ಸಲ್ಲಿ ಹೋದರೆ, ಕಾರಲ್ಲಿ ಹೋದರೆ, ನಡ್ಕೊಂಡು ಹೋದರೆ, ಇದೆಲ್ಲ ನಮಗೆ ಬೇಕಾಗುದ್ದಲ್ಲ. ಹೋದ ಕೆಲಸ ಏನಾಯಿತು ಅದು ಬೇಕು, ಅದನ್ನು ಹೇಳೋದೇ ಇಲ್ಲ, ಬರೇ ಉಳಿದ ವಿಷಯವನ್ನು ಹೇಳ್ತಾ ಹೋದರೆ ಆವಾಗ ಉಳಿದ ಕೇಳುವವರಿಗೆ ಉದ್ವೇಗ ಬರ್ತದೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ ವಾಂಗ್ಮಯ ತಪಸ್ಸು ಅಂತ ಹೇಳಿದರೆ, ಮಾತಾಡುವಾಗ ಉದ್ವೇಗ ಆಗಬಾರ್ದು. ಇದರ ನಮಗೆ ಕೇಳುವವರಿಗೆ ಅವನಿಗೆ ಬ್ಯಾಲೆನ್ಸ್ ತಪ್ಪಬಾರ್ದು, ಆ ಥರ ಮಾತಾಡಬೇಕು ಅಂತ ಹೇಳಿ. ಆದ್ದರಿಂದ ಆನಂದ ತೀರ್ಥೋ ಮುನಿಹಿ ಹನುಮಂತ ಯಾವ ರೀತಿ ಮಾತಾಡಬೇಕೋ ಆ ರೀತಿ ಮಾತಾಡೋ. ಅಲ್ಲಿ ರಾವಣನು ಕೂಡ ಕೇಳಿದಾಗ ಕಪೇ ಕುತೋಸಿ ಕಸ್ಯ ವಾಕಿ ಮಾತಾ ಮೇದೃಶಂ ಕೃತಂ ಅಂತೇಳಿ ಹೇಳಿದಾಗ ಅವನು ಎಷ್ಟು ಚಮತ್ಕಾರವಾಗಿರುತ್ತೆ, ನಿನ್ನನ್ನು ನೋಡೋದಕ್ಕೋಸ್ಕರ ನಾನು ಹೀಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ ಅಂದರೆ ನಿನ್ನನ್ನು ನೋಡೋದಕ್ಕೋಸ್ಕರ, ಯಾಕೆಂದರೆ ನಾನು ಕ್ರಮ ಪ್ರಕಾರವಾಗಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದರೆ ನೀನು ಅಪಾಯಿಂಟ್ಮೆಂಟ್ ಕೊಟ್ಟು ಕೊಡೋದಿಲ್ಲ, ಮತ್ತು ಈಗ ನೀನೇ ಕರೆಸಿ ನನ್ನ ಹತ್ರ ಮಾತಾಡ್ತಾ ಇದ್ದೆ, ಯಾಕೆ ನಾನು ಇಷ್ಟೆಲ್ಲ ಧ್ವಂಸ ಮಾಡಿದ್ರಿಂದ ಇವ ಯಾರು ಅಂತೇಳಿ ಪ್ರಶ್ನೆ ಬಂತು. ನಾನು ಕ್ರಮ ಪ್ರಕಾರ ಬಂದು ಇವು ಹೆಚ್ಚಿನ ಕಾರ ಕೊಟ್ಟು ಬರಬೇಕು ಹೇಳಿದರೆ ಇಲ್ಲ ಅಪಾಯಿಂಟ್ಮೆಂಟ್ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತೀನಿ. ಅದಕ್ಕೆ ಈಗೆಲ್ಲ ಧ್ವಂಸ ಮಾಡಿದ್ರಿಂದ ಅವು ಯಾರು ಕರ್ಕೊಂಡು ಬಾ ಅಂತೇಳಿ ನನ್ನ ಹತ್ರ ಮಾತಾಡಿ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಆ ಮಾತುಗಾರಿಕೆ ಏನಿದೆ ಅದು ಹನುಮಂತನದ್ದೇ ಒಂದು ವೈಶಿಷ್ಟ್ಯ. ಆದ್ದರಿಂದ ಆನಂದ ತೀರ್ಥೋ ಮುನಿಹಿ ಅಂತೇಳಿ ಇಲ್ಲಿ ಹನುಮಂತನನ್ನು ವರ್ಣನೆ ಮಾಡ್ತಾರೆ. ಇನ್ನು ಭೀಮಸೇನ ವ್ಯಾಪ್ತಿರ್ಯಸ್ಯನ ಜೈನ ಜೈನ ಮಹಸ ಭಾಳ ದೊಡ್ಡ ರೂಪವನ್ನು ತಗೊಂಡು ಅವನು ಸೌಗಂಧಿಕ ವನಕ್ಕೆ ಹೋಗ್ತಾನೆ. ಪಕ್ಷೇ ಸಪಕ್ಷೇ ಸ್ಥಿತಿ ಅಲ್ಲಿ ಚರ್ಚೆ ಆಗ್ತದೆ, ಯಾರಿಗೆ ಕ್ರೋಧವಶಾದಿ ದೈತ್ಯರ ಜೊತೆಗೆ ವಾಗ್ ಆಮೇಲೆ ಅವರನ್ನು ಜಯಿಸಿ ವ್ಯಾವೃತ್ತಿಷ್ಟ ವಿಪಕ್ಷತಃ ಸಕ್ತೇರ್ ನಮಗೆ ಬಾಧಿತೆ. ಅವನು ಬಾಧಿತವಾದಂತಹ ಒಂದು ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸಲಿಲ್ಲ, ಮತ್ತು ಸೌಗಂಧಿಕ ಪುಷ್ಪವನ್ನು ತಂದ ದ್ರೌಪದಿಗೆ ಕೊಟ್ಟ. ಆದ್ದರಿಂದ ಅವನು ಅಲ್ಲಿ ಹೋದಾಗ ಧರ್ಮರಾಜ ಕಳವಳಗೊಂಡ. ಅವಾಗ ಭೀಮಸೇನ ಒಂದು ಗರ್ಜನೆ ಮಾಡ್ತಾನೆ, ನಾನು ಇಲ್ಲಿದ್ದೇನೆ ಅಂತ ಹೇಳಿ. ಆವಾಗ ಶುದ್ಧಂ ಪ್ರಮಾಣ, ಭೀಮಸೇನ ಇಲ್ಲಿದ್ದಾನೆ, ಶುದ್ಧಂ ಪ್ರಮಾಣ. ಆನಂದ ತೀರ್ಥ ಆ ಹಣ್ಣು ಹೂವನ್ನು ತಂದುಕೊಟ್ಟು ದ್ರೌಪದಿಗೆ ಆನಂದವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಟೀಕಾಚಾರ್ಯರ ಈ ಒಂದು ಮಧ್ವಾಚಾರ್ಯರ ಸ್ತೋತ್ರಕ್ಕೆ ಅಲ್ಲಿ ಹನುಮಂತನ ಅರ್ಥನೂ ಇದೆ, ಅದೇ ರೀತಿ ಭೀಮಸೇನನ ಅರ್ಥನೂ ಇದೆ, ನಿಗೂಢವಾಗಿದೆ. ಹಾಗೆ ವಾದಿರಾಜರ ಇದರಲ್ಲಿ ಕೂಡ ನಿಗೂಢವಾಗಿ ಪೂರ್ವ ಅರ್ಥವನ್ನು, ಪೂರ್ವ ಅವತಾರವನ್ನು ಅವರು ಇಲ್ಲಿ ವರ್ಣನೆ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ತುಂಬ ರಾಜವಂತ ರಾಜಸೇ, ರಾಜನ ಹಾಗೆ ನೀನು ಶೋಭಿಸ್ತಾ ಇದ್ದೀ ಅಂತೇಳಿ ಆಚಾರ್ಯರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಂತ ಹೇಳ್ತಾರೆ. ಈಗ ವ್ಯಾಸರ ಜೊತೆಗೆ ಮಧ್ವರಿಗೆ ನಮಸ್ಕಾರ, ವೇದವ್ಯಾಸ ದೇವರ ಜೊತೆಗೆ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡಿದರೆ ಯಾವಾಗ ಮಧ್ವಾಚಾರ್ಯರಿಗೆ ಸಂತೋಷ ಆಗ್ತದೆ. ಯಾವಾಗಲೂ ಕೂಡ ದಂಪತಿಗಳಿಗೆ ಗಂಡನಿಗೆ ಜೊತೆಗೆ ಹೆಂಡತಿಗೆ ಸತ್ಕಾರ ಮಾಡಿದರೆ ಆವಾಗ ಅವಳಿಗೆ ಸಂತೋಷ ಆಗ್ತದೆ. ಹಾಗೆ ಶಿಷ್ಯರ ಜೊತೆಗೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಆವಾಗ ಅವರಿಗೆ ಸಂತೋಷ. ಅದಕ್ಕೋಸ್ಕರ ವೇದವ್ಯಾಸ ದೇವರ ವರ್ಣನೆ ಆಯಿತು, ಮಧ್ವಾಚಾರ್ಯ ವರ್ಣನೆ ಆಯಿತು, ಇನ್ನು ಅವರಿಬ್ಬರ ಜೊತೆಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವ್ಯಾಸರಿಗೂ ಅದೇ ರೀತಿ ಮಧ್ವರಿಗೂ ಇಬ್ಬರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ವ್ಯಾಸರೇ ಅಂತವರು ಹೇಳಿದರೆ ಭವನಾಶಾಯ, ಸಂಸಾರವನ್ನು ನಾಶ ಮಾಡತಕ್ಕವರು, ಅಂದರೆ ಜ್ಞಾನದ ಮೂಲಕ ನಾವು ಅಜ್ಞಾನದ ಬಂಧವನ್ನು ನಿವಾರಣೆ ಮಾಡಿ ಸಂಸಾರದಿಂದ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕವರು. ಶ್ರೀಶಾಯ ಗುಣರಾಶಯ, ಲಕ್ಷ್ಮೀಪತಿಯಾದ ಗುಣರಾಶಿ ಗುಣಪೂರ್ಣನಾದಂಥ ವೇದವ್ಯಾಸ ದೇವರಿಗೆ
ಹಾಗೆ ಶುದ್ಧ ವಿದ್ಯೆಯುಳ್ಳ ಹೃದಯಾಯ ಮಧ್ವಾಯ ಮನೋಹರವಾದಂತಹ ಶುದ್ಧ ವಿದ್ಯೆಯುಳ್ಳಂತಹ ಆಚಾರ್ಯರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಗುರು ಶಿಷ್ಯರಿಗೆ ಜೊತೆಯಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಶುದ್ಧ ವಿದ್ಯಾಯ ಅಂತ ಹೇಳಿದ್ರಿಂದ ಆಚಾರ್ಯರು ಶುದ್ಧ ವಿದ್ಯೆ ಅಂದರೆ ಏನರ್ಥ, ಅದರಲ್ಲಿ ಯಾವುದೇ ಕಪಟ ಇಲ್ಲ. ಆಚಾರ್ಯರ ಶಾಸ್ತ್ರದಲ್ಲಿ ಅವರ ಪ್ರತಿಪಾದನೆಯಲ್ಲಿ ವಾಸ್ತವತೆ ಏನಿದೆ ಅದನ್ನು ಹೇಳ್ತಾರೆ ಹೊರತು ಯಾರಿಗೋ ಸಂತೋಷ ಆಗಬೇಕು ಆ ರೀತಿಯಾಗಿ ಆಚಾರ್ಯರು ಯಾವುದನ್ನು ಹೇಳುವುದಿಲ್ಲ. ನಿಜವಾದದ್ದು ಯಾವುದು ಅದು. ಈಗ ನಾವೆಲ್ಲರೂ ಕೂಡ ದೇವರೇ ಅಂತೇಳಿ ಹೇಳಿದರೆ ಎಲ್ರಿಗೂ ಸಂತೋಷ, ಓ ಎಲ್ಲರೂ ನಾವು ದೇವರಾಗಿದ್ದಲ್ಲ, ಎಲ್ರಿಗೂ ಸಂತೋಷ ಆಗ್ತದೆ. ಆದರೆ ಅದು ಅವಾಸ್ತವ, ಅದಕ್ಕೋಸ್ಕರ ಅದನ್ನು ಹೇಳಿದೆ ನೀವು ದೇವರಲ್ಲ, ಪಾಪವಹಂ ಪಾಪ, ನಾವೆಲ್ಲ ಕರ್ಮಬದ್ಧರು, ನಾವು ಸಂಸಾರದಿಂದ ನಾವು ಮೋಕ್ಷವನ್ನು ಹೊಂದಬೇಕಾದರೆ ಸಾಧನೆಯನ್ನು ಮಾಡಬೇಕು ಇತ್ಯಾದಿ ಹೇಳಿದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ವಾಸ್ತವಿಕ ಅದು. ಅದರಿಂದ ಶುದ್ಧ ವಿದ್ಯೆ, ಆಚಾರ್ಯರ ವಿದ್ಯೆ ಶುದ್ಧ ವಿದ್ಯೆ ಅಂದರೆ ಅಲ್ಲಿ ವಾಸ್ತವತೆ ಇದೆ. ಯಾವುದು ವಾಸ್ತವವೋ ಅದನ್ನು, ಇಲ್ಲಾಂದರೆ ಜೀವತ್ರಿ ವಿದ್ಯೆ ಹೇಳಿದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ನಿತ್ಯ ನರಕ, ನಿತ್ಯವಾದಂಥ ಅಂಧಂತ ಮಸಿಗೆ ಹೋಗ್ತಾರೆ. ಹೀಗೆಲ್ಲ ಹೇಳಿದರೆ ಯಾರಿಗೆ ಇಷ್ಟ ಆಗ್ತದೆ, ಎಲ್ರಿಗೆ ಹೆದರಿಕೆ ಆಗ್ತದೆ, ನಮ್ಗೆ ಹಾಗಾಗಿಬಿಟ್ರೆ ಏನು ಮಾಡೋದು ಅಂತೇಳಿ. ಆದ್ದರಿಂದ ರಂಜನೆ ಮಾಡೋದಕ್ಕೋಸ್ಕರ ಹೇಳಿದರೆ ಆವಾಗ ನಾವೆಲ್ಲ ಒಂದು, ನಾವೆಲ್ಲ ಏನು ಮಾಡಬೇಕಾಗಿಲ್ಲ ಅಂತೇಳಿ ಹೇಳಿದರೆ ರಂಜನೆ ಆಗ್ತದೆ. ಆದರೆ ಆಚಾರ್ಯರು ರಂಜನೆ ಮಾಡೋದಕ್ಕೆ ಹೊರಟದ್ದಲ್ಲ. ಯಾವುದು ವಾಸ್ತವವೋ ಯಾವುದು ಶುದ್ಧವೋ ಅದನ್ನು ಮಾತ್ರ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ.